ನಮಸ್ಕಾರ ವೆಲ್ಕಮ್ ಟು ಯೋಯಿ ಟಿವಿ ಕನ್ನಡ ನಮ್ಮ ದೇಶದಲ್ಲಿ ಯಾರಿಗಾದರೂ ಅತಿಯಾಗಿ ಭಯ ಆದಾಗ ಅಥವಾ ಕಷ್ಟಗಳು ಬಂದಾಗ ಹೆಣ್ಣಾಗಲಿ ಗಂಡಾಗಲಿ ಮೊದಲು ಪ್ರಾರ್ಥನೆ ಮಾಡೋದು ಹನುಮಾನ್ ನಾಮಸ್ಮರಣೆ ರಾಮಾಯಣದಲ್ಲಿ ಹನುಮಂತನಿಗೆ ಪವಿತ್ರವಾದ ಪಾತ್ರವಿದೆ ಶ್ರೀ ಹನುಮಂತ ಶ್ರೀರಾಮನ ಹೃದಯದ ಭಕ್ತರು ರಾಮಾಯಣದಲ್ಲಿ ಅದರಲ್ಲೂ ಆತ ಕೊನೆಯವರೆಗೂ ಬ್ರಹ್ಮಚಾರಿಯಾಗಿ ಸದಾ ಶ್ರೀರಾಮನ ಸ್ಮರಣೆಯಲ್ಲಿ ಧ್ಯಾನ ಮಾಡುವ ಶ್ರೀರಾಮನ ಪರಮ ಭಕ್ತರಾಗಿದ್ದರು ಎನ್ನುವುದು ಆದರೆ ಇಂದು ನಾವು ಹೇಳುವ ಹನುಮಂತನ ಕಥೆ ಕೇಳಿದ್ರೆ ನೀವು ಕೂಡ ಅಚ್ಚರಿ ಪಡುತ್ತೀರಾ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಹೌದು ಬ್ರಹ್ಮಚಾರಿ ಹನುಮಂತ ದೇವನಿಗೆ ಹೆಂಡತಿ ಇದ್ದಾಳೆ ಗೊತ್ತಾ ಆಕೆಗೂ ಒಂದು ದೇವಸ್ಥಾನ ಕಟ್ಟಿಸಿ ಪೂಜೆ ಕೂಡ ಮಾಡ್ತಾರೆ ಹಾಗಾದ್ರೆ ಎಲ್ಲಿದೆ ಆ ದೇವಸ್ಥಾನ ಹನುಮಂತನ ಪತ್ನಿ ಯಾರು ಅಂತೀರಾ ಈ ವರದಿ ನೋಡಿ ಶ್ರೀ ಹನುಮಂತ ದೇವರ ಪತ್ನಿಯ ಹೆಸರು ಸುವರ್ಚಲ ಅಂತ ಆ ದೇವಿಯ ದೇವಸ್ಥಾನ ಕೂಡ ನಮ್ಮ ಭಾರತ ದೇಶದಲ್ಲಿಯೇ ಇದೆ ಅದು ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಾ ಹನುಮಂತ ದೇವರು ಮದುವೆಯಾದರೂ ಸಹ ಏಕೆ ಬ್ರಹ್ಮಚಾರಿ ಎಂದು ಹೇಳುತ್ತಾರೆ ಇದೇನಿದು ವಿಚಿತ್ರ ಅನಿಸುತ್ತಿದೆಯೇ ಹನುಮಂತ ದೇವರಿಗೆ ಎಲ್ಲಾದರೂ ಮದುವೆ ಆಗಿದ್ದುಂಟೆ ಅವನು ಆ ಜನ್ಮ ಬ್ರಹ್ಮಚಾರಿ ಅಲ್ಲವೇ ಎಂದು ಎಲ್ಲಾ ಕಡೆ ಹೇಳುವುದನ್ನ ನಾವು ಕೇಳಿದ್ದೇವೆ ಆದರೆ ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳಿ ಹನುಮಂತ ದೇವರ ಬಗ್ಗೆ ನಿಮಗೆ ಇನ್ನಷ್ಟು ಗೌರವ ಮತ್ತು ಭಕ್ತಿ ಹೆಚ್ಚಾಗುತ್ತದೆ ಲಂಕೆಯನ್ನು ಧ್ವಂಸ ಮಾಡಿ ಲಂಕಾ ಸಾಗರದಲ್ಲಿ ಮಿಂದೆದ್ದ ಹನುಮಂತನ ಬೆವರು ನುಂಗಿ ಮೀನಾಗಿ ಹುಟ್ಟಿದ ಮಕರ ಧ್ವಜನ ಕಥೆಯನ್ನ ಆಗಾಗ ಕೇಳುತ್ತೇವೆ ಆದರೆ ಹನುಮಂತನಿಗೂ ಸಹ ಒಬ್ಬಳು ಹೆಂಡತಿ ಇದ್ದಳು ಅವಳಿಗೆ ಒಂದು ದೇವಸ್ಥಾನ ಇದೆ ಎಂದು ನಿಮಗೆಲ್ಲರಿಗೂ ಗೊತ್ತಿಲ್ಲದ ವಿಷಯ ಬನ್ನಿ ಹಾಗಾದ್ರೆ ಆ ವಿಷಯದ ಬಗ್ಗೆ ಈಗ ತಿಳಿದುಕೊಳ್ಳೋಣ ಶ್ರೀ ಹನುಮಂತನ ಹೆಂಡತಿ ಸೂರ್ಯದೇವನ ಮಗಳು ಸುವರ್ಚಲಾ ದೇವಿ ಅಂತ ಪರಾಶರ ಸಂಹಿತೆಯಲ್ಲಿ ಪರಾಶರ ಮಹರ್ಷಿಗಳ ಪ್ರಕಾರ ಸೂರ್ಯದೇವ ಹನುಮಂತನ ಗುರು ಎಲ್ಲಾ ವೇದಾಭ್ಯಾಸಗಳು ಮಾಡಿರುವ ಹನುಮಂತನಿಗೆ ನವ ವ್ಯಾಕರಣ ಒಂದು ಓದುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಯಾಕೆಂದ್ರೆ ಅದನ್ನು ಓದಬೇಕು ಎಂದರೆ ಅವನು ಸಂಸಾರಸ್ಥನಾಗಿರಬೇಕು ಅಂದ್ರೆ ಮದುವೆಯಾಗಲೇಬೇಕಿತ್ತು ಇನ್ನು ಲೋಕದ ಕಲ್ಯಾಣಕ್ಕಾಗಿ ಹನುಮಂತನು ಈ ಗ್ರಂಥವನ್ನ ಓದಲೇಬೇಕಾಗಿರುತ್ತೆ ಹಾಗಾಗಿ ತ್ರಿಮೂರ್ತಿಗಳು ಸೂರ್ಯದೇವನ ಬಳಿ ಮೊರೆ ಹೋಗುತ್ತಾರೆ ಆಗ ಸೂರ್ಯದೇವನು ಒಂದು ಉಪಾಯವನ್ನು ಮಾಡಿ ಹನುಮಂತನ ಹೆಂಡತಿ ಆಗುವುದಕ್ಕೆ ಒಬ್ಬಳು ಸೌಂದರ್ಯದಿಂದ ಕೂಡಿದ ಸುಂದರವಾದ ಯುವತಿಯನ್ನು ತನ್ನ ಕಿರಣದಿಂದ ಹುಟ್ಟಿಸುತ್ತಾನೆ ಅವಳೆ ಸುವರ್ಚಲಾ ದೇವಿ ಸೂರ್ಯದೇವ ತನ್ನ ಗುರುದಕ್ಷಿಣೆಯಾಗಿ ತನ್ನ ಮಗಳನ್ನು ಮದುವೆ ಆಗು ಎಂದು ಹನುಮಂತನನ್ನು ಕೇಳಿಕೊಳ್ಳುತ್ತಾನೆ ಆಯೋ ನಿಜಿಯಾಗಿ ಹುಟ್ಟಿದ ಸುವರ್ಚಲಾ ದೇವಿಯ ಮದುವೆ ಅಷ್ಟು ಸುಲಭವಾಗಿ ಆಗಿರಲಿಲ್ಲ ಅವಳ ವರ್ಚಸ್ಸು ತಂದೆ ಸೂರ್ಯನಿಂದ ಬಂದಿದ್ದು ಆ ವರ್ಚಸ್ಸನ್ನು ತಡೆದುಕೊಳ್ಳುವ ಶಕ್ತಿ ಇದ್ದದ್ದು ಜೀವನ ಪರ್ಯಂತ ಬ್ರಹ್ಮಚಾರ್ಯ ಪಾಲಿಸಿ ಬಂದ ಹನುಮಂತನಿಗೆ ಮಾತ್ರ ಎಲ್ಲರೂ ಹನುಮಂತನನ್ನು ಮದುವೆಗೆ ಒಪ್ಪಿಸುವುದಕ್ಕೆ ಹರಸಾಹಸ ಪಡಬೇಕಾಯಿತು ಯಾರು ಎಷ್ಟೇ ಹೇಳಿದರೂ ಹನುಮಂತನು ಒಪ್ಪದೇ ಇದ್ದಾಗ ಸೂರ್ಯದೇವ ತನ್ನ ಗುರುದಕ್ಷಿಣೆಯಾಗಿ ತನ್ನ ಮಗಳನ್ನ ಮದುವೆಯಾಗು ಎಂದು ಕೇಳಿಕೊಳ್ಳುತ್ತಾನೆ ಆಗ ಹನುಮಂತನು ಹಿಂಜರಿಯುತ್ತಾನೆ ಮದುವೆಯಾದ ಮೇಲೂ ಹನುಮಂತ ಬ್ರಹ್ಮಚಾರಿಯಾಗಿಯೇ ಉಳಿಯುವ ಹಾಗೆ ಸೂರ್ಯದೇವ ವರವನ್ನ ಕೊಡುತ್ತಾನೆ ಲೋಕ ಕಲ್ಯಾಣಕ್ಕೋಸ್ಕರ ಮಾತ್ರವೇ ನಿನ್ನ ಈ ಮದುವೆ ಅಷ್ಟೇ ಮುಂದೆ ನೀನು ಬ್ರಹ್ಮನಾದಾಗ ನಿನ್ನ ವಾಣಿಯಾಗುತ್ತಾಳೆ ನನ್ನ ಮಗಳು ಅಂತ ಹೇಳುತ್ತಾನೆ ಸೂರ್ಯದೇವ ಅದಕ್ಕೆ ಹನುಮಂತ ಕೂಡ ಒಪ್ಪಿಕೊಳ್ಳುತ್ತಾನೆ ಮದುವೆಯಾದ ಮರುಕ್ಷಣವೇ ಸುವರ್ಚಲಾ ದೇವಿ ತಪಸ್ಸಿಗೆ ಹೊರಟು ಹೋಗುತ್ತಾಳೆ ಜ್ಯೇಷ್ಠ ಶುದ್ಧ ದಶಮಿಯ ದಿನ ಸುವರ್ಚಲಾ ದೇವಿ ಮತ್ತು ಹನುಮಂತನ ಮದುವೆ ನಡೆಯುತ್ತೆ ಇಂದಿಗೂ ದಕ್ಷಿಣ ಭಾರತದಲ್ಲಿ ಈಕೆಯನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ ತೆಲಂಗಾಣದ ಹೈದರಾಬಾದ್ನಲ್ಲಿ ಸುವರ್ಚಲಾ ದೇವಿಯ ದೇವಸ್ಥಾನ ನೆಲೆಸಿದೆ ಹೌದು ಹೈದರಾಬಾದ್ನಿಂದ 220 ಕಿಲೋಮೀಟರ್ ದೂರದಲ್ಲಿ ಸುವರ್ಚಲಾ ದೇವಿಯ ದೇವಸ್ಥಾನವಿದೆ ಈ ದೇವಿ ಮತ್ತು ಹನುಮಂತನನ್ನ ಈ ರೂಪದಲ್ಲಿ ಪೂಜೆ ಮಾಡಿದರೆ ಯಾವತ್ತಿಗೂ ಗಂಡ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯ ಬರದೆ ಜೀವನ ಪೂರ್ತಿ ಸಂಸಾರದಲ್ಲಿ ಖುಷಿಯಾಗಿ ಇರುತ್ತಾರಂತೆ ಎಂಬ ನಂಬಿಕೆ ಇಲ್ಲಿಗೆ ಬರುವ ಭಕ್ತರಲ್ಲಿ ಇದೆ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಸುಖವಾದ ಸಂಸಾರ ಜೀವನಕ್ಕೆ ಈ ದೇವಿಯ ದರ್ಶನವನ್ನು ಅವಶ್ಯಕವಾಗಿ ಮಾಡಿ ನಿಮ್ಮೆಲ್ಲರಿಗೂ ಶ್ರೀ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಇರಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ